सिनेने उसके स्वागत नानु पवित्र सिंपल स्टार रक्षा शेट्टी बण्णद लोकक्के कालिट्टु 10 वर्ष कंप्लीट आगिदे। रक्षा शेट्टी अभिमानिगळु सोशियल मीडिया मुखांतर विश् माड्तिद्दारे। आदरे रक्षा शेट्टी याको भावुकरागिद्दारे। नट निर्देशक रक्षा शेट्टी सिने इंडस्ट्रीगे एंट्री कोट्टु 10 वर्ष कंप्लीट आगिदे। ಆರಂಭದಲ್ಲಿ ರಕ್ಷಿತ್ ಸೋಲುಗಳನ್ನ ಅನುಭವಿಸಿದ್ರು। ಇದೀಗ ಕನ್ನಡ ಚಿತ್ರರಂಗದ ಭರವಸೆಯ ನಟ ನಿರ್ದೇಶಕರಲ್ಲಿ ಒಬ್ಬರಾಗಿ ಸ್ಥಾನ ಪಡೆದಿದ್ದಾರೆ। ಈ ದಶಕದ ಸಂಭ್ರಮಾಚರಣೆ ಅವರನ್ನ ಭಾವುಕರನ್ನಾಗಿಸಿದೆ। ತಾವು ಬೆಳೆದು ಬಂದ ಹಾದಿಯ ಬಗ್ಗೆ ಅವರು ಸುದೀರ್ಘ ಬರಹ ಹಂಚಿಕೊಂಡಿದ್ದಾರೆ। ಈ ಸಿನಿಮಾ ನನ್ನ ವೃತ್ತಿ ಹಾಗೂ ಸಿನಿಮಾ ನಿರ್ದೇಶನಕ್ಕೆ ಬುನಾದಿ ಹಾಕಿತ್ತು। ಇಷ್ಟು ಸುದೀರ್ಘ ಸಮಯ ಕಳೆದಿದೆ ಎನ್ನುವುದು ನಂಬುವುದು ಕಷ್ಟವಾಗ್ತಿದೆ। ನಮ್ಮ ಸಿನಿಮಾ ರಿಲೀಸ್ ಮಾಡಲು ನಿನ್ನೆ ಮೊನ್ನೆ ಗಾಂಧಿನಗರದಲ್ಲಿ ಅಡ್ಡಾಡುತ್ತಿರುವಂತೆ ಭಾಸವಾಗ್ತಿದೆ ಎಂದು ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ। ಆದರೆ ಕಠಿಣವಾಗಿ ಸೆಣಸಾಡುವಷ್ಟು ನನಗೆ ಧೈರ್ಯ ತುಂಬಿದವರು ನೀವೆಲ್ಲರೂ। ನನ್ನ ಪ್ರತಿ ವೈಫಲ್ಯದ ಸಂದರ್ಭದಲ್ಲಿ ಪ್ರೋತ್ಸಾಹಿಸಿದ್ದೀರಿ ಮತ್ತು ನನ್ನ ಯಶಸ್ಸನ್ನ ನಿಮ್ಮದೆಂಬಂತೆ ಸಂಭ್ರಮಿಸಿದ್ದೀರಿ। ನಿಮ್ಮೆಲ್ಲರ ಪ್ರೀತಿಯನ್ನ ಸ್ಮರಿಸುವ ಮೂಲಕ ನಾನು ಇನ್ನಷ್ಟು ಶ್ರಮಪಟ್ಟು ಕೆಲಸ ಮಾಡುವಂತೆ ನನ್ನೊಳಗಿನ ಕಿಚ್ಚನ್ನ ಉರಿಸಿದ್ದೀರಿ। ನನ್ನ ಈ ಪ್ರಯಾಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ। ಬಾಲಿವುಡ್ ಬಿಗ್ ಬಿ ಅಮಿತಾಭ್ ಬಚ್ಚನ್ ಯಾಕೋ ಗರಂ ಆಗಿದ್ದಾರೆ। ಕೊರೋನಾಗೆ ತುತ್ತಾಗಿ ಅಮಿತಾಭ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ಆದರೆ ಬಚ್ಚನ್ ಸಿಟ್ಟಾಗಿರೋದು ಯಾಕೆ ಗೊತ್ತಾ? ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಭ್ ಬಚ್ಚನ್ ಬಗ್ಗೆ ಈಗಂತೂ ಸುಳ್ಳು ಸುದ್ದಿ ಹರಿದಾಡುತ್ತಿದೆ। ಅಮಿತಾಭ್ ಬಚ್ಚನ್ ಅವರು ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಎಂದು ಕೆಲವರು ಸುದ್ದಿ ಹರಿಸಿದ್ದು ಇದು ಸುಳ್ಳು ಎಂದು ಸ್ವತಃ ಅಮಿತಾಭ್ ಹೇಳಿದ್ದಾರೆ। ಪ್ರತಿಷ್ಠಿತ ಆಂಗ್ಲ ಟಿವಿ ಮಾಧ್ಯಮವೊಂದು ಅಮಿತಾಭ್ ಬಚ್ಚನ್ ಅವರು ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಎಂಬ ಸುದ್ದಿಯನ್ನ ಪ್ರಕಟಿಸಿತ್ತು। ಅದರ ವಿಡಿಯೋಗೆ ಪ್ರತಿಕ್ರಿಯಿಸಿರುವ ಅಮಿತಾಭ್ ಬಚ್ಚನ್ ಇದೊಂದು ಸುಳ್ಳು ಸುದ್ದಿ ಅಷ್ಟೇ ಅಲ್ಲ ಇದು ಬೇಜವಾಬ್ದಾರಿಯುತ ತಪ್ಪಾದ ತಿದ್ದಲು ಸಾಧ್ಯವಾಗದಂತ ಸುಳ್ಳು ಸುದ್ದಿ ಎಂದು ಸೆಟ್ಟಿನಿಂದ ಹೇಳಿದ್ದಾರೆ। ಅಮಿತಾಭ್ ಬಚ್ಚನ್ ಮಾತ್ರವಲ್ಲದೆ ಪುತ್ರ ಅಭಿಷೇಕ್ ಬಚ್ಚನ್ ಸೊಸೆ ಐಶ್ವರ್ಯ ರಾಯ್ ಮೊಮ್ಮಗಳು ಆರಾಧ್ಯ ಕೂಡ ಕೊರೋನಾಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ನಾಯಿ ಜೊತೆ ಲಿಪ್ ಲಾಕ್ ಮಾಡಿ ಈ ನಟಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ। ಯಶ್ ಜೊತೆ ನಾಯಕಿಯಾಗಿ ನಟಿಸಿದ್ದ ಏಚಲುವೆ ಬಾಲಿವುಡ್ ನಟ ಇಮ್ರಾನ್ ಹಶ್ಮಿ ಜೊತೆ ಕೂಡ ಲಿಪ್ ಲಾಕ್ ಮಾಡಿದ್ರು। ಆದ್ರೆ ಇದೀಗ ನಾಯಿ ಜೊತೆ ಲಿಪ್ ಲಾಕ್ ಮಾಡಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ। ಗೋಗ್ಲಿ ಸಿನಿಮಾದ ನಾಯಕಿ ಕೃತಿ ಕರ್ಬಂದ ನಾಯಿಯೊಂದಿಗೆ ಲಿಪ್ ಲಾಕ್ ಮಾಡಿ ಫುಲ್ ಟ್ರೋಲ್ ಆಗ್ತಿದ್ದಾರೆ। ಸಾಮಾನ್ಯವಾಗಿ ಹುಡುಗಿಯರಿಗೆ ಶ್ವಾನಗಳ ಮೇಲೆ ಪ್ರೀತಿ ಕೊಂಚ ಹೆಚ್ಚಾಗಿ ಇರುತ್ತೆ। ಆದ್ರೆ ಕೃತಿ ಕರ್ಬಂದ ಅವರ ಹಾಗೆ ನಾಯಿಗೆ ಲಿಪ್ ಲಾಕ್ ಮಾಡಿರುವುದು ಇದುವರೆಗೂ ಯಾರು ಕೇಳೇ ಇಲ್ಲ ಅನ್ಸುತ್ತೆ। ನಾಯಿ ಜೊತೆಗೆ ಕಿಸ್ ಮಾಡುತ್ತಿರುವ ಫೋಟೋವನ್ನ ಶೇರ್ ಮಾಡಿಕೊಂಡಿರುವ ಕೃತಿ ಸಚ್ಚಾ ವಾಲಿ ಪ್ಯಾರ್ ಎಂದು ಈ ಫೋಟೋಗೆ ಕ್ಯಾಪ್ಷನ್ ಹಾಕಿದ್ದಾರೆ। ನಟಿ ಕೃತಿ ಕರ್ಬಂದ ಲಾಕ್ಡೌನ್ ಜಾರಿಯಾದ ದಿನದಿಂದಲೂ ಪ್ರಿಯಕರ ಪುಲ್ಕಿತ್ ಸಾಮ್ರಾಟ್ ಜೊತೆ ಎಂಜಾಯ್ ಮಾಡ್ತಿದ್ದಾರೆ। ಲಾಕ್ಡೌನ್ ಮುಗಿದ ಮೇಲೆ ಕೃತಿ ಕರ್ಬಂದ ಮೊದಲು ಪೋಲ್ ಡಾನ್ಸ್ ಮಾಡಲಿದ್ದಾರಂತೆ। ಕೊರೋನಾ ಇಂದಾಗಿ ಮನೆಯಲ್ಲೇ ಲಾಕ್ ಆಗಿರುವ ನಮ್ಮ ಸ್ಯಾಂಡಲ್ವುಡ್ ಸಿಂಡ್ರೆಲಾ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರಂತೆ। ಮನೆಯಲ್ಲಿ ಮಕ್ಕಳೊಂದಿಗೆ ಟೈಮ್ ಪಾಸ್ ಮಾಡ್ತಾ ಇರೋ ರಾಧಿಕಾ ಯಾರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ? ಸ್ಯಾಂಡಲ್ವುಡ್ ಸಿಂಡ್ರೆಲಾ ರಾಧಿಕಾ ಪಂಡಿತ್ಗೆ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗಿದ್ಯಂತೆ। ಕೊರೋನಾ ಇಂದಾಗಿ ಮನೆಯಲ್ಲೇ ಲಾಕ್ ಆಗಿರುವ ರಾಕಿ ಬಾಯ್ ಪತ್ನಿ ಪ್ರವಾಸ ಟ್ರಕ್ಕಿಂಗ್ ಸ್ನೇಹಿತರನ್ನ ಭೇಟಿಯಾಗುವುದು ಪಾರ್ಟಿ ಸೇರಿದಂತೆ ಸಾಕಷ್ಟನ್ನ ಮಿಸ್ ಮಾಡಿಕೊಳ್ತಿದ್ದಾರೆ। ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಡ್ರೆಲಾ ಹೇಳಿಕೊಂಡಿದ್ದಾರೆ, ನಾನು ಸಮುದ್ರವನ್ನ ಮಿಸ್ ಮಾಡಿಕೊಳ್ತಿದ್ದೀನಿ, ಮಕ್ಕಳನ್ನ ಆಟವಾಡಲು ಪಾರ್ಕ್ಗೆ ಕರೆದುಕೊಂಡು ಹೋಗುವುದನ್ನ ಮಿಸ್ ಮಾಡಿಕೊಳ್ತಿದ್ದೀನಿ, ಸ್ನೇಹಿತರನ್ನ ಭೇಟಿಯಾಗುವುದನ್ನು ಕೂಡ ಮಿಸ್ ಮಾಡಿಕೊಳ್ತಿದ್ದೀನಿ, ಇನ್ನು ಸಾಕಷ್ಟು ವಿಷಯಗಳನ್ನ ಮಿಸ್ ಮಾಡಿಕೊಳ್ತಿದ್ದೀನಿ। ಆದ್ರೆ ಈ ಸಮಯದಲ್ಲಿ ನಾವು ಸುರಕ್ಷಿತವಾಗಿರಬೇಕು ಮತ್ತು ಜವಾಬ್ದಾರಿಯುತರಾಗಿರಬೇಕು, ಜೀವನ ಸಹಜ ಸ್ಥಿತಿಗೆ ಬಂದ ನಂತರ ನಾವು ಇದನ್ನೆಲ್ಲ ಮಾಡಬಹುದು, ನೀವು ಏನು ಮಿಸ್ ಮಾಡಿಕೊಳ್ತಿದ್ದೀರಿ ಎಂದು ತಮ್ಮ ಫ್ಯಾನ್ಸ್ ಗಳಿಗೆ ಪ್ರಶ್ನೆ ಹಾಕಿದ್ದಾರೆ। ಸ್ಯಾಂಡಲ್ವುಡ್ ಸುಲ್ತಾನ ಡಿ ಬಾಸ್ ವಿರುದ್ಧ ಹೊಸ ಗಾಸಿಪ್ ಕೇಳಿ ಬರ್ತಿದೆ। ಕೆಲವೊಮ್ಮೆ ಡಿ ಬಾಸ್ ತಮ್ಮ ಪಾಡಿಗೆ ತಾವಿದ್ರು ಕೂಡ ಹೊಸ ವಿವಾದಗಳು ಸೃಷ್ಟಿಯಾಗುತ್ತೆ। ಆದ್ರೆ ಇದೀಗ ಡಿ ಬಾಸ್ ವಿರುದ್ಧ ಇರೋ ಹೊಸ ಗಾಸಿಪ್ ಯಾವುದು ಅಂತೀರಾ? ನೀವೇ ನೋಡಿ। ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ವಿವಾದ ಅಂದ್ರೆ ಅಲರ್ಜಿ, ಡಿ ಬಾಸ್ ಸುಮ್ಮನಿದ್ರು ಕೂಡ ಕೆಲವೊಮ್ಮೆ ವಿವಾದ ಸೃಷ್ಟಿಯಾಗುತ್ತೆ। ದರ್ಶನ್ ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಹೈಕೋರ್ಟ್ ರಿಜಿಸ್ಟರ್ಗೆ ದೂರು ಸಲ್ಲಿಕೆ ಆಗಿದೆ। ಕೊನೆಯ ಆಷಾಢ ಶುಕ್ರವಾರದ ದಿನ ದರ್ಶನ್, ಶೋಭಾ ಕರಂದ್ಲಾಜೆ, ಭಾಗ್ಯ, ಮಹೇಶ್ ಹಾಗೂ ಅವರ ಬೆಂಬಲಿಗರು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ರು। ದೇವಸ್ಥಾನಕ್ಕೆ ಹೋಗಿದ್ದು ತಪ್ಪೇನಲ್ಲ, ಆದ್ರೆ ರೂಲ್ಸ್ ಅಂದ ಮೇಲೆ ಸಾರ್ವಜನಿಕರಿಗೆ ಆಗಲಿ, ರಾಜಕಾರಣಿಗಳಿಗೆ ಆಗಲಿ, ಸೆಲೆಬ್ರಿಟಿಗಳಿಗೆ ಆಗಲಿ, ಎಲ್ರಿಗೂ ಒಂದೇ ರೂಲ್ಸ್।
ಹೀಗಿರುವಾಗ ದರ್ಶನ್ ಲಾಕ್ಡೌನ್ ಟೈಮ್ನಲ್ಲಿ ಮಾರ್ಗಸೂಚಿ ಉಲ್ಲಂಘನೆ ಮಾಡಿರುವುದು ಎಲ್ಲಿ ತಪ್ಪಾಗಿದೆ? ವಕೀಲೆ ಗೀತಾ ಮಿಶ್ರಾ ಹೈಕೋರ್ಟ್ ಹೆಚ್ಚುವರಿ ರಿಜಿಸ್ಟರ್ಗೆ ಜ್ಞಾನಪನ ಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ಕೋವಿಡ್ 19 ಮಾರ್ಗಸೂಚಿಗಳ ಉಲ್ಲಂಘನೆ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಹ ಹಾಕಿದ್ದಾರೆ. ಪ್ರಕರಣದಲ್ಲಿ ಹೆಚ್ಚುವರಿಯಾಗಿ ಗೀತಾ ಮಿಶ್ರಾ ಮೆಮೋ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್, ಶೋಭಾ ಕರಂದ್ಲಾಜೆ ಹಾಗೂ ಅವರ ಬೆಂಬಲಿಗರು ಚಾಮುಂಡಿ ಬೆಟ್ಟದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ ಹಾಕದೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ನಟ ದರ್ಶನ್ ಓರ್ವ ಹೀರೋ, ಜೊತೆಗೆ ರೋಲ್ ಮಾಡೆಲ್ ಕೂಡ. ಇವರನ್ನ ಸಾಕಷ್ಟು ಜನ ಫಾಲೋ ಮಾಡ್ತಾರೆ. ಅಂಥದ್ರಲ್ಲಿ ಇವರೇ ಕೊರೋನಾ ನಿಯಮಗಳನ್ನ ಪಾಲನೆ ಮಾಡದೆ ಕಾನೂನಿಗೆ ಅಗೌರವ ತಂದಿದ್ದು ಸರಿಯಲ್ಲ. ಹೀಗಾಗಿ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಗೀತಾ ಮಿಶ್ರಾ ಮೆಮೋದಲ್ಲಿ ಹೈಕೋರ್ಟ್ ರಿಜಿಸ್ಟರ್ಗೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ದರ್ಶನ್ ಇವರಿಗೆ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಇದಿಷ್ಟು ಈ ಹೊತ್ತಿನ ಸಿನಿ ಅಪ್ಡೇಟ್ಸ್. ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.